ನಮಸ್ಕಾರ ಸ್ನೇಹಿತರೆ ಸೈಕಲ್ ನಲ್ಲಿ ವಿಧಾನಸೌಧಕ್ಕೆ ಬಂದಿರತಕ್ಕಂತ ರೈತನಿಗೆ ಸೆಕ್ಯೂರಿಟಿ ಗಾರ್ಡ್ ಅವಮಾನ ಮಾಡ್ತೇನೆ ಆಗ ಆ ರೈತ ಏನ್ ಮಾಡ್ತೇನೆ ಗೊತ್ತಾ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹಾಗೇನೆ ಈ ಒಬ್ಬ ರೈತನಿಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಅಂತ ಹೇಳ್ತೇನೆ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಸ್ಫೂರ್ತಿದಾಯಕ ಒಂದು ನಿಜ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾನು ನಿಮಗೆ ಹೇಳ್ತಾನೆ ಬರ್ತಾ ಇದ್ದೇನೆ ಈ ಒಂದು ಘಟನೆಗಳನ್ನು ಕೇಳಿದಾಗ ನಮ್ಮ ಜೀವನದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಮೋಟಿವೇಶನ್ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ವಿಡಿಯೋಗಳನ್ನು ನಾನು ನಿಮಗೆ ಕೊಡೋದು ನನ್ನ ಒಂದು ಕರ್ತವ್ಯ ಅಂತ ಅನ್ಕೊಂಡಿದ್ದೀನಿ ಹೀಗಿರುವಾಗ ಒಬ್ಬ ಬಡ ರೈತ ವಿಧಾನಸೌಧಕ್ಕೆ ಸೈಕಲ್ನಲ್ಲಿ ಬರ್ತಾರೆ ಆ ಬಂದಿರತಕ್ಕಂತ ರೈತನನ್ನ ಆ ಸೆಕ್ಯೂರಿಟಿ ಗಾರ್ಡ್ ನಿಲ್ಸಿ ಅವಮಾನವನ್ನ ಮಾಡ್ತಾರೆ ನೀವು ಸೈಕಲ್ನಲ್ಲಿ ನಲ್ಲಿ ಯಾಕೆ ಬಂದಿದೀಯಾ ನಿನಗಿಲ್ಲೇನು ಕೆಲಸ ನೀನು ಹೊರ್ಟು ಹೋಗು ಅಂತ ಹೇಳಿ ಜೋರು ಮಾಡ್ತಾನೆ ಸೆಕ್ಯೂರಿಟಿ ಗಾರ್ಡ್ ಅವನು ಹೇಳ್ತಾ ವಿಧಾನಸೌಧದಲ್ಲಿ ಕೆಲಸ ಇದೆ ನಾನು ಹೋಗಬೇಕು ನನ್ನ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ನಿನಗೆಂತ ಕೆಲಸ ಇರುತ್ತೆ ನೀನೊಬ್ಬ ರೈತ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಅವಾಜ್ ಹಾಕ್ತಾನೆ ದೂರದಲ್ಲಿ ನಿಂತಿರ್ತಕ್ಕಂಥ ಆಫೀಸರ್ಸ್ಗಳು ನೋಡ್ತಾ ಇದ್ದು ಏನು ಗಲಾಟೆ ನಡೀತಾ ಇದೆ ಅಲ್ಲ ಅಂತ ಹೇಳಿ ಹತ್ತಿರ ಬಂದು ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಾಗ ಆ ಒಬ್ಬ ರೈತನಿಗೆ ಕೇಳ್ತಾರೆ ಸರ್ ನೀವು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ ಇಲ್ಲೇನು ಕೆಲಸ ಇಲ್ಲೆಲ್ಲ ಹೀಗೆಲ್ಲ ಬರಬಾರ್ದು ನೀವು ಅಂತ ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾರೆ ನೋಡಿ ನಾನು ಒಬ್ಬ ಎಮ್ ಎಲ್ ಎ ನನಗೆ ವಿಧಾನಸೌಧದಲ್ಲೇ ಕೆಲಸ ಇರೋದು ನಾನು ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಎಲ್ಲರೂ ಗೇಲಿ ಮಾಡಿ ನಗ್ತಾರೆ ನೀನು ಎಮ್ ಎಲ್ ಎನ ಸೈಕಲ್ ಮೇಲೆ ಬಂದಿದೆಯಾ ಒಬ್ಬ ರೈತ ನೀನು ನಿನಗೇನು ಇಲ್ಲಿ ಕೆಲಸ ನೀನು ಹೇಗೆ ಎಮ್ ಎಲ್ ಎ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಸಾಕಷ್ಟು ಜನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸೆಕ್ಯೂರಿಟಿ ಗಾರ್ಡ್ ಅವನನ್ನು ಗೇಲಿ ಮಾಡಿ ನಗ್ತಾರೆ ಆದರೆ ಸಾಮಾನ್ಯವಾಗಿರ್ತಕ್ಕಂಥ ರೈತ ಒಬ್ಬ ಸೈಕಲ್ ಮೇಲೆ ಬಂದಿರತಕ್ಕಂಥವ್ರು ಅವರು ಬಹಳ ಒಂದು ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಹೇಳ್ತಾರೆ ನೋಡಿ ನಾನು ಎಮ್ ಎಲ್ ಎ ನಾನೊಬ್ಬ ಶಾಸಕ ನನಗೆ ವಿಧಾನಸೌಧದಲ್ಲಿ ಕೆಲಸ ಇದೆ ದಯವಿಟ್ಟು ಬಿಡಿ ಅಂತ ಹೇಳಿ ಸೈಕಲ್ ಮೇಲೆ ಹೇಗೆ ಬರೋಕ್ಕೆ ಸಾಧ್ಯ ಎಮ್ ಎಲ್ ಎ ದಯವಿಟ್ಟು ಹೋಗಿ ಅಂತ ಹೇಳಿ ಅಧಿಕಾರಿಗಳು ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಹೊರಗಡೆ ಹಾಕ್ತಾರೆ ಅಷ್ಟರಲ್ಲೇ ಮತ್ತೊಂದು ಎಮ್ ಎಲ್ ಎ ಕಾರ್ಗಳು ಬರುತ್ತೆ ಆ ಕಾರಗಳು ಬರ್ತಾ ಇರುವಾಗ ಆ ಎಮ್ ಎಲ್ ಎ ಅಲ್ಲಿ ಕಾರಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಗಳು ಎಲ್ಲ ಒಬ್ಬೊಬ್ಬರಾಗಿ ಒಳಗಡೆ ಹೋಗ್ತಾ ಇರುವಾಗ ಒಂದು ಕಾರಲ್ಲಿ ನಿತ್ಕೊಳ್ಳುತ್ತೆ ಆ ರೈತರನ್ನ ನೋಡಿ ನಮಸ್ಕಾರ ಮಾಡ್ತಾರೆ ಎಮ್ ಎಲ್ ಎ ನಮಸ್ಕಾರ ಮಾಡಿ ಏನು ಸರ್ ನೀವು ಇಲ್ಲಿ ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತಂತ ಹೇಳಿ ಆಗ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ನಿಂತಿದ್ದೀನಿ ಅಂತಂತ ಹೇಳಿ ಏಯ್ ನಿಗೇನು ತಲೆಗಿಲೇ ಕೆಟ್ಟಿದ್ದೀನೋ ಯಾರೋ ಇವ್ರಿಗೆ ಗೊತ್ತಾ ನಿಂಗೆ ಅಂತ ಹೇಳಿ ಆ ಇನ್ನೊಬ್ಬ ಎಮ್ ಎಲ್ ಎ ಆ ಸೆಕ್ಯೂರಿಟಿ ಗಾರ್ಡಿಗೆ ಜೋರು ಮಾಡ್ತಾರೆ ಯಾರು ಸರ್ ಇವರು ಗೊತ್ತಿಲ್ಲ ನನಗೆ ನಾನು ಒಬ್ಬ ರೈತ ಅಂತ ಅಂದ್ಕೊಂಡು ಅವ್ರನ್ನ ಹೊರಗಡೆ ನಿಲ್ಸಿದ್ದೀನಿ ಅಂತಂತ ಹೇಳಿ ಆ ವ್ಯಕ್ತಿ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೆ ಹೇಳ್ತಾರೆ ಆಗ ಅಧಿಕಾರಿಗಳಿಗೆ ಮತ್ತು ಆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ತರಾಟೆ ತಗೊಂಡಿರ್ತಕ್ಕಂಥ ಇನ್ನೊಬ್ಬ ಎಮ್ ಎಲ್ ಎ ಇವರು ಎಮ್ ಎಲ್ ಎ ಅವ್ರನ್ನ ಒಳಗಡೆ ಬಿಡು ಅವರು ಇಂಡಿಪೆಂಡೆಂಟಾಗಿ ಗೆದ್ದು ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ಅವ್ರನ್ನ ಒಳಗಡೆ ಬಿಡಬೇಕು ನೀನು ಅವ್ರ ಮಂತ್ರಿ ಅವ್ರು ಅವ್ರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ನೀನು ಕೊಡಲೇಬೇಕು ಅಂತ ಹೇಳಿ ಬೈದಾಗ ಅವರಿಗೆ ಅವ್ರ ತಪ್ಪಿನ ಅರಿವಾಗುತ್ತೆ ಒಬ್ಬ ಸಾಮಾನ್ಯ ಎಮ್ ಎಲ್ ಎ ನೀವು ಹೇಗೆ ಸರ್ ಸೈಕಲ್ನಲ್ಲಿ ಬರ್ತಾ ಇದ್ದೀರಾ ನೀವು ಕಾರಲ್ಲಿ ಬರೋದಲ್ವ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿ ತಪ್ಪಾಯಿತು ಅಂತ ಹೇಳಿ ಆ ರೈತನ ಕಾಲಿಗೆ ಬೀಳ್ತಾರೆ ಆಗ ರೈತರು ಅವ್ರನ್ನ ಎಬ್ಬಿಸಿ ನಿಮ್ಮ ತಪ್ಪಲ್ಲ ನನ್ನ ವೇಷಭೂಷಣ ನೋಡಿ ನೀವು ನಮ್ಮನ್ನು ಅಳೆಯೋದು ಹೀಗೇನೆ ಆದರೆ ದಯವಿಟ್ಟು ರೈತರಿಗೆ ಯಾವತ್ತು ನೀವು ಮರ್ಯಾದೆನ ಕೊಡಿ ಈ ರೀತಿ ಎಲ್ಲ ಅವಮಾನ ಮಾಡಬೇಡಿ ನಾನು ರೈತನೇ ನನ್ನ ಎಮ್ ಎಲ್ ಎ ಕೂಡ ಹೌದು ಆದರೆ ನಾವು ನಮ್ಮ ಒಂದು ಬಿಟ್ಟು ಬಿಟ್ಕೊಡೋದಿಲ್ಲ ಯಾಕಂದ್ರೆ ನಾವು ರೈತಾಪಿ ವರ್ಗದಿಂದ ಬಂದಿರೋರು ನಾವು ಹೀಗೆ ಇರೋದು ಎಮ್ ಎಲ್ ಎ ಆದ ತಕ್ಷಣ ನಾವೇನೋ ಒಂದು ಸೂಟ್ ಬೂಟ್ ಹಾಕೊಂಡು ಬರೋದಕ್ಕೆ ಆಗೋದಿಲ್ಲ ಇಲ್ಲಿ ಅಂತ ಹೇಳಿ ಆ ವ್ಯಕ್ತಿ ಒಳಗಡೆ ಹೊರಟು ಹೋಗ್ತಾರೆ ತಮ್ಮ ತಪ್ಪಿನ ಅರಿವಾಗಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡು ಅಧಿಕಾರಿಗಳು ಇವ್ರು ಯಾರು ಒಬ್ಬ ಸಾಮಾನ್ಯ ರೈತನ ತರ ಕಾಣ್ತಾರೆ ಇವ್ರು ಯಾಕೆ ಹೇಗೆ ಎಮ್ ಎಲ್ ಎ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಅವ್ರ ಬಗ್ಗೆ ವಿಚಾರಣೆ ಮಾಡಿದಾಗ ಅವರಿಗೊಂದು ಸತ್ಯ ಗೊತ್ತಾಗುತ್ತೆ ಸ್ನೇಹಿತರೆ ಒಬ್ಬ ರೈತ ಏನು ಬಂದಿದ್ರು ಅವರು ಬೇರೆ ಯಾರೂ ಅಲ್ಲ ಅವ್ರು ನಿಜವಾಗ್ಲೂ ಒಬ್ಬ ಮಂತ್ರಿನೇ ಆಗಿದ್ರು ಈಗಿನ ತೆಲಂಗಾಣದ ಎಲ್ಲಂದು ಡಿಸ್ಟಿಕ್ನ ಎಮ್ ಎಲ್ ಎ ಆಗಿರ್ತಕ್ಕಂಥ ಗುಮ್ಮಡಿ ನರಸಯ್ಯ ಅಂತಕ್ಕಂಥ ವ್ಯಕ್ತಿ ಒಬ್ಬ ರೈತ ಒಬ್ಬ ಮಂತ್ರಿ ಕೂಡ ಹೌದು ಇದನ್ನ ನೀವೆಲ್ಲರೂ ಅಕ್ಸೆಪ್ಟ್ ಮಾಡಲೇಬೇಕು ಯಾಕೆಂದರೆ ನರ್ಸಯ್ಯ ಅವರು ಬಡತನದಲ್ಲಿ ಹುಟ್ಟಿ ಒಂದು ಹಳ್ಳಿ ಒಂದು ಕಾಡು ಜನಾಂಗ ಅಂತ ಏನು ಹೇಳ್ತೀವಲ್ಲ ಒಂದು ಊರಿಂದ ಆಚೆ ಆರರಿಂದ ಎಂಟು ಕಿಲೋಮೀಟರ್ ಒಳಗಡೆ ಇರತಕ್ಕಂಥ ಒಂದು ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಎಲ್ಲೊಂದು ಗ್ರಾಮದಲ್ಲಿ ನಿಂತು ಅವರು ಜನರೇ ಆಯ್ಕೆ ಮಾಡಿ ಇಂಡಿಪೆಂಡೆಂಟ್ ಆಗಿ ಅವ್ರು ಗೆದ್ದು ಬಂದಿರತಕ್ಕಂತ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಈಗಿನ ಎಮ್ ಎಲ್ ಎಗಳು ಒಂದ್ಸರಿ ಗೆದ್ರೆ ಸಾಕು ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಂಡು ತಮ್ಮ ಜೀವನಕ್ಕೆ ಸಾಕಾಗುವಷ್ಟು ತಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ತಿನ್ನೋಷ್ಟು ಆಸ್ತಿಯನ್ನು ಮಾಡ್ತಾರೆ ಆದರೆ ನರ್ಸಯ್ಯ ಹಾಗಲ್ಲ ಗುಮ್ಮಡಿ ನರಸಯ್ಯ ಅಂತಲೇ ಇವರು ಫೇಮಸ್ಸು ಇವರು ಹತ್ತೊಂಬತ್ತು ನೂರ ಎಂಬತ್ ಮೂರರಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರವರೆಗೂ ಸತತವಾಗಿ ಐದು ಬಾರಿ ಇಂಡಿಪೆಂಡೆಂಟ್ ಆಗಿ ಆಯ್ಕೆಯಾಗಿ ಗೆದ್ದು ಮಂತ್ರಿ ಆಗಿದ್ರು ಇವರು ಈಗಲೂ ಕೂಡ ಸರ್ಕಾರಿ ಬಸ್ನಲ್ಲೇ ಅವರು ತಮ್ಮ ಪ್ರಯಾಣವನ್ನು ಮಾಡ್ತಾರೆ ನಾರ್ಮಲ್ ರೋಡ್ ಸೈಡಲ್ಲಿ ಇರ್ತಕ್ಕಂಥ ಹೋಟೆಲ್ಗಳಲ್ಲೇ ತಿಂಡಿಯನ್ನು ತಿಂತಾರೆ ಮತ್ತು ಅವ್ರಿಗೆ ಇರ್ತಕ್ಕಂಥ ಐದು ಎಕರೆ ಜಾಗ ಈಗಿರೋದು ಅದರಲ್ಲಿ ಮೂರು ಎಕರೆ ಪಾಳು ಬಿದ್ದಿದೆ ಎರಡು ಎಕರೆಯಲ್ಲಿ ಅವರು ಉಳುಮೆಯನ್ನ ಮಾಡಿ ಅವರು ಜೀವನವನ್ನ ಮಾಡ್ತಾರೆ ತೆಲಂಗಾಣದ ಎಲ್ಲೊಂದು ಡಿಸ್ಟಿಕ್ನಲ್ಲಿ ನಲ್ಲಿ ಎಮ್ ಎಲ್ ಎ ಆಗಿ ಗೆದ್ದು ಐದು ಬಾರಿ ಸತತವಾಗಿ ಗೆದ್ದಿರ್ತಕ್ಕಂಥ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಗುಮ್ಮಡಿ ನರಸಯ್ಯ ಅವರು ಈಗಲೂ ಕೂಡ ತಮ್ಮ ರೈತಾಪಿ ಜೀವನವನ್ನ ಹಾಗೆ ಸಹಜವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿಲ್ಲ ಸ್ನೇಹಿತರೆ ಬಸ್ಸಲ್ಲಿ ಸರ್ಕಾರಿ ಬಸ್ಸಲ್ಲಿ ಮಂತ್ರಿಗಳು ಏನೋ ಹೋಗ ಪ್ರಯಾಣ ಮಾಡಬೇಕು ಅಂದ್ರೆ ಅವರಿಗೆ ಒಂದು ಸೀಟು ಮೀಸಲಿರುತ್ತೆ ಎಷ್ಟೇ ವರ್ಷ ಇದ್ರು ಮಂತ್ರಿಗಳಿಗೆ ಒಂದು ಸೀಟ್ ಕೊಡಬೇಕು ಅಂತ ಹೇಳಿ ಆದರೆ ಯಾವ ಮಂತ್ರಿ ಸರ್ಕಾರಿ ಬಸ್ಸಲ್ಲಿ ಇಲ್ಲಿವರೆಗೂ ಹೋಗಿದ್ದು ನೋಡಿದರೆ ಯಾವ ವ್ಯಕ್ತಿಯು ಕೂಡ ಸರ್ಕಾರಿ ಬಸ್ಸಲ್ಲಿ ಸ ಪ್ರಯಾಣ ಮಾಡಿದ್ ನಾವು ಹಿಸ್ಟ್ರೀಲೇ ಕೇಳಿದ ಆದರೆ ನರ್ಸಯ್ಯ ಅವರು ಈಗಲೂ ಕೂಡ ಸರ್ಕಾರಿ ಬಸ್ಸಲ್ಲೇನೆ ಪ್ರಯಾಣ ಮಾಡೋದು ಅವರು ಹಳ್ಳಿಯಿಂದ ಇಲ್ಲಿಗೆ ಹಳ್ಳಿಯಲ್ಲಿ ಏನಾದರೂ ಕೆಲಸ ಇದ್ರೆ ಸುತ್ತಮುತ್ತಲ ಪಟ್ಟಣ ಇದ್ರೆ ಅವ್ರ ಸೈಕಲ್ಲು ಅವ್ರ ಮೋಟರ್ ಬೈಕಲ್ಲೇ ಓಡಾಡ್ತಾರೆ ಬಿಟ್ರೆ ಬೇರೆ ದೂರದ ಊರಿಗೆ ಪ್ರಯಾಣ ಮಾಡಬೇಕು ಅಂದರೆ ಅವರು ಸರ್ಕಾರಿ ಬಸ್ಸಲ್ಲೇ ಪ್ರಯಾಣ ಮಾಡ್ತಾರೆ ಹೀಗೆ ಸಹಜವಾಗಿ ಯಾವುದೇ ಒಂದು ಏನೋ ಈಗ ಭ್ರಷ್ಟ ರಾಜಕಾರಣ ಮಾಡದಲ್ಲೇ ಸ್ವಚ್ಛವಾಗಿ ರಾಜಕಾರಣ ಮಾಡಿರ್ತಕ್ಕಂಥ ಗುಮ್ಮಡಿ ನರ್ಸಯ್ಯ ಅವರು ಐದು ಬಾರಿ ಸತತವಾಗಿ ಗೆದ್ದು ಇಂಡಿಪೆಂಡೆಂಟ್ ಆಗಿ ಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಅವರಿಗೆ ಈಗಲೂ ಕೂಡ ಅವರು ಮಂತ್ರಿ ಆಗಕ್ಕಿಂತ ಮುಂಚೆ ಏನು ಆಸ್ತಿ ಇತ್ತೋ ಅಷ್ಟೇ ಆಸ್ತಿ ಇದೆ ಅವರಿಗೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಒಬ್ಬ ತೀರ್ಕೊಂಡಿದ್ದಾನೆ ಒಂದು ಗಂಡು ಮಗು ಮತ್ತು ಇಬ್ಬರು ಹೆಣ್ಮಕ್ಳಿದ್ದಾರೆ ಅವರು ತಮ್ಮ ಕುಟುಂಬವನ್ನು ಒಂದು ಹಳ್ಳಿಯಲ್ಲೇ ನಡೆಸ್ತಾ ಇದ್ದಾರೆ ಯಾವ ಸೆಕ್ಯೂರಿಟಿ ಗಾರ್ಡು ಇಲ್ಲ ಯಾವ ಏನು ಗನ್ ಮ್ಯಾನ್ ಅಂತ ಹೇಳ್ತೀವಲ್ಲ ಯಾರೂ ಇಲ್ಲ ಅವರಿಗೆ ಸಹಜವಾಗಿ ಓಡಾಡ್ತಾರೆ ಯಾರಾದರೂ ಗುರುತಿಸಿ ಮಾತಾಡ್ಸಿದ್ರೆ ನಯವಾಗಿ ವಿನಯವಾಗಿ ಮಾತಾಡ್ತಕ್ಕಂಥ ಸಹಜ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತಮಗೆ ಬರ್ತಾ ಇರ್ತಕ್ಕಂಥ ಪೆನ್ಷನ್ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಪಕ್ಷಕ್ಕೆ ಅವ್ರು ಕೊಟ್ಟಿದ್ದಾರೆ ನನಗೆ ಆ ದುಡ್ಡು ಬೇಡ ಅಂತಂತ ಹೇಳಿ ತಾವು ಏನು ದುಡಿದು ಉಳುಮೆ ಮಾಡಿ ರೈತ ರೈತಾಪಿ ವರ್ಗದಲ್ಲಿ ಏನು ಉಳಿಮೆಯನ್ನು ಮಾಡಿ ದುಡಿಮೆಯನ್ನು ಮಾಡಿ ಅವರು ಜೀವನಕ್ಕೆ ಏನು ಬೇಕೋ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ಒಬ್ಬ ಆದರ್ಶ ವ್ಯಕ್ತಿ ಅವತ್ತು ಗೆದ್ದು ಅವರು ಒಂದು ಸಭೆ ಇದೆ ಅಂತ ಹೇಳಿ ಅವರು ಒಂದು ವಿಧಾನಸಭೆಗೆ ಬಂದಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವರಿಗೆ ಅವಮಾನವನ್ನು ಮಾಡ್ತಾರೆ ಆದರೂ ಕೂಡ ಆ ಅವಮಾನವನ್ನು ಸಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ತಾಳ್ಮೆಯಿಂದ ಅವರಿಗೆ ಉತ್ತರವನ್ನು ಕೊಟ್ಟು ಅವರು ಐದು ಬಾರಿ ಸತತವಾಗಿ ಆಗ್ತಾರೆ ಇಂತಹ ಒಬ್ಬ ಸಹಜ ವ್ಯಕ್ತಿತ್ವ ಇರತಕ್ಕಂಥ ಮಂತ್ರಿ ನಮ್ಮ ಮಧ್ಯೆ ಇದ್ದಾರಂತೆ ನಮ್ಗೆ ಗೊತ್ತೇ ಇರಲಿಲ್ಲ ಯಾಕೆಂದರೆ ಈ ನ್ಯೂಸ್ ಚಾನೆಲ್ಗಳಾಗಿರ್ಬೋದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೇವಲ ಆಡಂಬರದ ಅನೈತಿಕತೆ ಬಗ್ಗೆ ಅದನ್ನು ಸಾಕಷ್ಟು ತೋರಿಸ್ತಾರೆ ಆದರೆ ಒಂದು ಸ್ಫೂರ್ತಿದಾಯಕ ಘಟನೆಗಳನ್ನು ನಾವು ಹೇಳಬೇಕು ಅದಕ್ಕೋಸ್ಕರ ಒಂದು ನಮ್ಮ ಒಂದು ಚಿಕ್ಕ ಪ್ರಯತ್ನ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೇನೆ ಗುಮ್ಮಡಿ ನರ್ಸಿ ಅವರಿಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ನಾನು ನಿಮ್ಮ ಪ್ರೀತಿ ಚೇತನ್ ರಾಜ್ ನಮಸ್ಕಾರ